ಮಂಗಳೂರಿನ ಮಿಲಗ್ರಿಸ್ ಬಳಿ ಇರುವ ಶೀತಲ್ ಗೈಡ್ಲೈನ್ಸ್ ಸಂಸ್ಥೆಯ ಹೊಸ ಶಾಖೆ ಹಾಗೂ ಅದರ ಸಹಸಂಸ್ಥೆಗಳಾದ ಶೀತಲ್ ಮೆಡಿಕಲ್ಸ್ ಮತ್ತು ಶಿಲ್ಪಾ ಹೆಲ್ತ್ ಕೇರ್ ಸೆಂಟರ್ನ ನೂತನ ಮಳಿಗೆಗಳು ಶುಭಾರಂಭಗೊಂಡಿತು. ಪ್ರಸಿದ್ಧ ಉದ್ಯಮಿ ಹಾಗೂ ಎಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಎಜೆ ಶೆಟ್ಟಿ ನೂತನ ಶೀತಲ್ ಮೆಡಿಕಲ್ ಸೆಂಟರ್ನ ಉದ್ಘಾಟನೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಜನರು ಆಸ್ಪತ್ರೆಗಳ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೂತನ ಹೆಲ್ತ್ ಕೇರ್ ಸೆಂಟರ್ ರೋಗಿಗಳ ವಿಶ್ವಾಸ ಗಳಿಸಬೇಕು. ಅಲ್ಲದೆ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯಲಿದೆ ಅಂತ ಹೇಳಿದ್ರು. ನೂತನ ಹೆಲ್ತ್ ಕೇರ್ ಸೆಂಟರ್ ಸಂಪೂರ್ಣ ಹವಾನಿಯಂತ್ರಿತವಾಗಿದ್ದು ಸುಸಜ್ಜಿತ ವಿಶೇಷ ತಜ್ಞ ವೈದ್ಯರನ್ನ ಒಳಗೊಂಡಿದೆ. ಶಿಲ್ಪಾ ಹೆಲ್ತ್ ಕೇರ್ ಸೆಂಟರ್ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ ಆಗಿದೆ. ಈ ಸಂದರ್ಭದಲ್ಲಿ ಸಚಿವ ಬಿ ರಾಮನಾಥ ರೈ, ಶಾಸಕ ಜೆಆರ್ ಲೋಬೋ, ಐವನ್ ಡಿಸೋಜಾ ಮೊದಲಾದವರು ಉಪಸ್ಥಿತರಿದ್ದರು. ನನ್ನೊಳಗೆ ಮೊದಲು ಅದನ್ನು ಹೋಗಿ ನೋಡಿದೆ. ಎಲ್ಲ ಕನ್ಸಲ್ಟಿಂಗ್ ರೂಮ್ಸ್ಗಳನ್ನೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಆಕರ್ಷಣೀಯ ರೀತಿಯಲ್ಲಿ ಮತ್ತು ಒಂದು ಸುಂದರವಾಗಿ ಮತ್ತು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಈ ದಿವಸ ನಮ್ಮನ್ನು ಕೂಡ ಆಹ್ವಾನಿಸಿ ಶಿಲ್ಪಾ ಹೆಲ್ತ್ ಕೇರ್ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ ಇದನ್ನು ಉದ್ಘಾಟನೆ ಮಾಡಬೇಕು. ನನಗೆ ಸಣ್ಣ ಒಂದು ಕೆಲಸ ವಹಿಸಿಕೊಂಡು ಬಯಸ್ಕೊಡ್ತಾರೆ. ದೇಶ ನನ್ನ ಪರವಾಗ ನಡವಾಗಿದೆ. ಬೇರೆ ಬೇರೆ ಕಾರಣದಿಂದಾಗಿ ಬೇರೆ ಬೇರೆ ಕಾರ್ಯಕ್ರಮ ಹೋಗಿ ಬರಬೇಕಾಗಿ ತಡವಾಗಿದೆ. ನಾನು ಇಷ್ಟೇ ಅಪೇಕ್ಷಿಸ್ಕೊಂಡು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಅವರ ಆಶೋತ್ತರವ ಈ ಒಂದು ಶೀತಲ್ ಮೆಡಿಕಲ್ ಸೆಂಟರ್, ಶಿಲ್ಪಾ ಹೆಲ್ತ್ ಕೇರ್ ಸೆಂಟರ್, ಶೀತಲ್ ಗೈಡ್ಲೈನ್ಸ್ ಇದೆಲ್ಲೂ ಕೂಡ ಅವರು ಅಪೇಕ್ಷೆ ಪಡುವ ರೀತಿಯಲ್ಲಿ ಅದಕ್ಕೆ ಸಂಪೂರ್ಣವಾದ ಯಶಸ್ಸು ಸಿಗಲಿ. ಸನ್ನಿ ಜಾನ್ ಆ್ಯಂಡ್ ಲವಿನಾ ಎಸ್ ಜಾನ್ ಇವರಿಬ್ಬರಿಗೆ ಕೂಡ ದೇವರು ಒಳ್ಳೆಯದನ್ನು ಕಂಡಿಸಲಿ. ಅವರ ಎಲ್ಲ ಕೆಲಸಗಳು ಇವತ್ತು ಶೀತಲ್ ಮೆಡಿಕಲ್ ಸೆಂಟರ್ ಉದ್ಘಾಟನೆ ಆಗಿದೆ. ಭಾಳ ಒಂದು ಸಂತೋಷ, ಯಾಕೆಂದರೆ ತಮ್ಮ ಈ ಒಂದು ಸನ್ನಿ ಜಾನಿಯವರು 30 ವರ್ಷದಿಂದ ನನಗೆ ಪರಿಚಯರು, ನಮ್ಮೊಟ್ಟಿಗೆ ಬೆಳೆದು ಬಂದವರು. ನಮ್ಮದೇ ಅವರಿಗೆ ಒಂದು ಗೈಡ್ಲೈನ್ಸ್ ಇದ್ದಾಗಿ ಪ್ರತಿ ದಿವಸ ತಪ್ಪದೆ ತಮ್ಮ ಹಾಸ್ಪಿಟ್ಲಿಗಾಗಲಿ ಆಫೀಸಿಗಾಗಲಿ ಬರುತ್ತಿದ್ದರು. ಅವರು ಒಂದು ಸರಳ ಸ್ವಭಾವದವರು, ಸಜ್ಜನರು, ಹಾಗೆ ಹಾರ್ಡ್ ವರ್ಕ್ ಸಹ, ಹಾಗೆ ಸಮಾಜ ಸೇವೆ ಸಹ ಮಾಡುವರು. ಅಂಥವರು ತಮ್ಮ ಹತ್ರದಿಂದ ಕೇಳಿದರು, ನಾನು ಶೀತಲ್ ಗೈಡ್ಲೈನ್ಸನ್ನು ಓಪನ್ ಮಾಡ್ತೇನೆ, ಅದಕ್ಕೆ ನಿಮ್ಮ ಸಹಾಯ ಬೆಂಬಲ ಬೇಕು. ಕೂಡಲೇ ಇದನ್ನು ಒಪ್ಪಿದೆ, ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಒಂದು ಗೈಡ್ಲೈನ್ಸ್ ಭಾರಿ ಅಗತ್ಯ ಇದೆ. ನಮ್ಮ ಮಂಗಳೂರಿನಲ್ಲಿ ಹಲವಾರು ಕಾಲೇಜ್ಗಳಿದೆ, ಹಲವಾರು ಹಾಸ್ಪಿಟ್ಲ್ಗಳಿದೆ. ಅವರಿಗೆ ಒಂದು ತಿಳಿಯುವ ಎಲ್ಲೆಲ್ಲಿ ಕೋರ್ಸ್ ಉಂಟು, ಯಾರು ಕೋರ್ಸ್ ಉಂಟು ಎಂದು ಒಂದು ತಿಳಿಯುವಂಥ ಇರುವುದಿಲ್ಲ. ಅವರ ತಂದೆ ತಾಯಿಯವರಿಗೆ ಸಹ, ಮಕ್ಕಳಿಗೆ ಸಹ ಈ ಗೈಡ್ಲೈನ್ಸಿಂದ ಅವರು ಹೆಚ್ಚು ಪ್ರಯೋಜನ ಆಗಿದೆ. ಯಾಕಂದರೆ ಇವೊಂದು 10 ವರ್ಷದ ನಾನೇ ಅದನ್ನು ಇನ್ನೊಂದು ಮಾಡಿದ್ದೇನೆ. 10 ವರ್ಷ ಮುಂಚೆ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗೈಡ್ಲೈನ್ಸ್, ಅವರು ಎಲ್ಲೆಲ್ಲಿ ಒಳ್ಳೊಳ್ಳೆ ಕೋರ್ಸ್ಗಳಿದೆ ಅದನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವು ಭಾಳ ಸಕ್ಸಸ್ ಆಗಿದೆ, ಅದು ಭಾಳ ಒಳ್ಳೆಯ ರೀತಿಯಾಗಿದೆ. ಸಾವಿರ ಜನರಿಗೆ ಅದೊಂದು ವಿದ್ಯಾರ್ಥಿ ವೇತನ ಸಿಕ್ಕಿದೆ. ಆದ ಕಾರಣ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗ ಅದೇ ಶೀತಲ್ ಗೈಡ್ಲೈನ್ಸನ್ನು ಇಲ್ಲಿ ಓಪನ್ ಮಾಡಿದ್ದಾರೆ. ಹಾಗೆ ಮೆಡಿಕಲ್ ಸೆಂಟರ್ ಇದೊಂದು ಒಳ್ಳೆಯ ಸ್ಥಳ. ಒಂದು ರೈಲ್ವೆ ಸ್ಟೇಷನ್ ಆಗಲಿ, ಹಾಸ್ಪಿಟಲ್ ಆಗಲಿ, ಚರ್ಚ್ ಆಗಲಿ, ದೇವಸ್ಥಾನ ಆಗಲಿ, ಹೋಟೆಲ್ಸ್ ಆಗಲಿ, ಇಂಥ ಒಂದು ಈ ಒಂದು ಜನ ಸಂಖ್ಯೆಯ ಒಂದು ಈ ಒಂದು ಸ್ಥಳದಲ್ಲಿ ಒಂದು ಒಳ್ಳೆಯ ರೀತಿಯ ಚಂದದ ಒಂದು ಈ ಒಂದು ಸೆಂಟ್ರನ್ನು ಓಪನ್ ಮಾಡಿದ್ದಾರೆ. ಅದರ ಒಟ್ಟಿಗೆ ಮೆಡಿಕಲ್ ಮೆಡಿಸಿನ್ಸ್ ಅದಕ್ಕೆ ಸೇಲ್ ಆಗ್ತದೆ. ಹಾಗೆ ನಮ್ಮ ಹಲವಾರು ಒಳ್ಳೆಯ ಡಾಕ್ಟ್ರುಗಳ ಒಂದು 10 ರೂಮ್ ಸಹ ಮಾಡಿದ್ದಾರೆ. ಹಲವು ಥರದ ರೋಗಿಗಳಿಗೆ ಹಲವು ಥರದ ಡಾಕ್ಟ್ರುಗಳು ಇಲ್ಲಿ
ಸಿಕ್ಕಿದ್ದಾರೆ. ಅವರು ಇಲ್ಲಿ ತಯಾರು ಮಾಡಿ ಅದನ್ನೊಂದು ಎಲ್ಲ ರೋಗಿಗಳಿಗೆ ಆಯಾ ಡಾಕ್ಟರ್ ನೇಮಿಸಿದ್ದಾರೆ. ಹಾಗೆ ಅವರು ನಮ್ಮ ಎಲ್ಲ ಒಳ್ಳೆಯ ರೀತಿಯಲ್ಲಿ ಇಂಥ ಒಂದು ಬಿಲ್ಡಿಂಗನ್ನು ಕಟ್ಟಿ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಯಾಕಂದರೆ ಇದೆಲ್ಲರೂ ಹೇಳಿದಾಗೆ ಒಳ್ಳೆಯ ಸ್ಥಳ, ಒಳ್ಳೆಯ ಎಕ್ವಿಪ್ಮೆಂಟ್ ಉಂಟು. ಹಾಗೆ ಬಂದವರಿಗೆ ಒಂದು ಬ್ಲಡ್ ಟೆಸ್ಟ್ ಆಗಲಿ, ಎಕ್ಸ್ರೇ ಆಗಲಿ, ಮತ್ತು ರೋಗಿಗಳಿಗೆ ಮಂದು ಬಂದುಕೊಳ್ಳುವಂಥ ಕೆಲಸ ಎಲ್ಲ ಸಹ ಒಳ್ಳೆಯ